ಎಲ್ಲ TET ಅಭ್ಯರ್ಥಿಗಳಿಗೆ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಬಹುನಿರೀಕ್ಷಿತ ವಿಡಿಯೋ ಶ್ರೇಣಿಗಳಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಸುಮಾರು 16 ವಿಡಿಯೋ ಸೆಷನ್ ಕಂಪ್ಲೀಟ್ ಆಗಿಬಿಟ್ಟಿದೆ ಈ ಒಂದು ಎಜುಕೇಷನ್ ಸೈಕಾಲಜಿ ಪೇಪರ್ಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಪ್ರತಿಯೊಂದು ಭಾಳ ಇಂಪಾರ್ಟೆಂಟ್ ಅಧ್ಯಾಯಗಳನ್ನು ಇಟ್ಕೊಂಡು ಆ ಒಂದು ಪಾಠದಲ್ಲಿ ಯಾವೆಲ್ಲ ಒಂದು ಬಹುನಿರೀಕ್ಷಿತ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಇಲ್ಲಿವರೆಗೆ 16 ವಿಡಿಯೋ ಸೆಷನ್ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತು ನಾವು ಆ್ಯಂಡ್ ವಿ ಆರ್ ಇನ್ 17 ವಿಡಿಯೋ ಸೆಷನ್, 17ನೇ ವಿಡಿಯೋ ಸರಣಿಯಲ್ಲಿದ್ದೀವಿ. ಸೊ ಇವತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು, ನೀವೆಲ್ಲ ಹಳೆಯ ಪ್ರೀವಿಯಸ್ ಅಪ್ಡೇಟ್ಸ್ ವೀಡಿಯೋಸ್ ಎಲ್ಲ ನೋಡಬೇಕು ಅಂತಂದರೆ 16 ವಿಡಿಯೋ ಸರಣಿಗಳನ್ನು ದಯಮಾಡಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜಲ್ಲೂ ಕೂಡ ನಿಮಗೆ ಎಲ್ಲ ವೀಡಿಯೋಸು ಲಭ್ಯ ಆಗುತ್ತೆ. ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ನೇ ಕೊಡ್ತೀನಿ ನಾನು, ಅದನ್ನು ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಬೋದು. ಸೊ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಈಗ ಕಲಿಕೆ ಅಂತಕ್ಕಂಥ ಪಾಠದಲ್ಲಿ ಈಗಾಗಲೇ ಸುಮಾರು 1ನೇ ಪ್ರಶ್ನೆಯಿಂದ ಹಿಡಿದು 58ನೇ ಪ್ರಶ್ನೆ ತನಕ ಕಂಪ್ಲೀಟ್ ಆಗಿಬಿಟ್ಟಿದೆ 16ನೇ ವಿಡಿಯೋ ಸೆಷನ್ಗೆ. ಈಗ 17ನೇ ವಿಡಿಯೋ ಸೆಷನಲ್ಲಿ 59ರಿಂದ ಇದು ಕಂಟಿನ್ಯೂ ಆಗುತ್ತೆ. ಸೊ ಕ್ವಶನ್ ನಂಬರ್ 59 ನೋಡೋಣ. ಈಗ ಅಭ್ಯಾಸ ಮಾನವನನ್ನು ಪರಿಗಣಿತನನ್ನಾಗಿಸುತ್ತದೆ ಅಂತ. ಅಭ್ಯಾಸ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ಪರಿಗಣಿತನನ್ನಾಗಿಸುತ್ತದೆ. ಅದನ್ನು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಈ ಏನು ಒಂದು ಉಕ್ತಿ ಇದೆ, ಇದು ಒತ್ತಿ ಹೇಳ್ತಕ್ಕಂಥ ಕಲಿಕಾ ನಿಯಮ ಯಾವುದು ಅಂತ. ಅಭ್ಯಾಸ ಮಾನವನನ್ನು ಪರಿಗಣಿಸುತ್ತದೆ, ಪರಿಗಣಿತನನ್ನಾಗಿಸುತ್ತದೆ ಎನ್ನುವ ಉಕ್ತಿಯನ್ನು ಒತ್ತಿ ಹೇಳುವ ಕಲಿಕಾ ನಿಯಮ ಯಾವುದು ಅಂತ. ಪರಿಣಾಮ ನಿಯಮ, ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ ಮತ್ತು ಪೂರ್ಣತೆಯ ನಿಯಮ ಅಂತ ಇದೆ. 59ನೇ ಪ್ರಶ್ನೆ. ಸೊ 100% ಭಾಳ ಈಸಿಯಾಗಿ ಹೇಳ್ಬೋದು ನೋಡಿ. ಅಭ್ಯಾಸ ಅನ್ನೋ ಪದ ಅಲ್ಲೂ ಇದೆ, ಬಟ್ ಉದಾಹರಣೆ ಕೂಡ ಅದಕ್ಕೆ ಅಭ್ಯಾಸ ನಿಯಮ ಅಂತ ಆಗುತ್ತೆ. ಯಾವಾಗಲೂ ಅಭ್ಯಾಸಗಳನ್ನು ಮಾಡ್ತಾ ಇದ್ರೆ ಮಾತ್ರ ನಾವು ಪರಿಪಕ್ವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪರಿಗಣಿತನನ್ನಾಗಿ ನಾವು ಮಾರ್ಪಾಡಾಗಬೇಕು ಅಂದರೆ ಅಭ್ಯಾಸಗಳು ನಿರಂತರವಾಗಿ ಆಗಬೇಕಾಗುತ್ತೆ. ಹಾಗಾಗಿ ಅಭ್ಯಾಸ ಮಾನವನನ್ನು ಪರಿಗಣಿತನನ್ನಾಗಿಸುತ್ತದೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂಥ ವ್ಯಕ್ತಿಯನ್ನು. ಸೊ ಒತ್ತಿ ಹೇಳ್ತಕ್ಕಂಥ ನಿಯಮ ಯಾವುದಪ್ಪ ಅಂದರೆ ಅಭ್ಯಾಸ ನಿಯಮ ಆಗುತ್ತೆ. ನೆಕ್ಸ್ಟ್ 60ನೇ ಪ್ರಶ್ನೆ. ಯಾವುದನ್ನು ಸಂತೋಷ ಮತ್ತು ನೋವುಗಳ ನಿಯಮವೆಂತಲೂ ಕರೆಯುತ್ತಾರೆ ಅಂತ. ಸೊ ಯಾವ ನಿಯಮವನ್ನು ಸಂತೋಷ ಮತ್ತು ನೋವುಗಳ ನಿಯಮ ಅಂತ ಹೇಳ್ತಾರೆ ಅಂತ. ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಮತ್ತು ಸಾಮೀಪ್ಯತೆಯ ನಿಯಮ ಅಂತ ಇದೆ. 60ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ಅ ಲಾ ಆಫ್ ಎಫೆಕ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಪರಿಣಾಮ ನಿಯಮ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 61ನೇದು, ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಿಡಿ. ನೋಡಿ, ಹಳ್ಳಿಯಲ್ಲಿ ಬಳಸ್ತಾರೆ ಇದನ್ನು, ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಿಡಿ ಅಂತ. ಕೆಲವರು ಗಾದೆ ರೂಪದಲ್ಲಿ ಇದನ್ನು ಬಳಸ್ತಾರೆ. ಆ್ಯಂಡ್ ಇದು ಒಂದು ಪ್ರಿನ್ಸಿಪಲ್ ಕೂಡ ಆಗುತ್ತೆ, ಎಣ್ಣೆ ಕಾದಾಗ ಕರಿಯೋದು, ಕಬ್ಬಿಣ ಕಾದಾಗ ಬಡಿಯೋದು ಅಂತ. ಎಂಬ ತತ್ವವನ್ನು ಯಾವ ಕಲಿಕಾ ನಿಯಮ ಪ್ರತಿಪಾದಿಸುತ್ತದೆ ಅಂತ. ಸೊ ಯಾವುದು ಕಲಿಕಾ ನಿಯಮ ಇದನ್ನು ಪ್ರತಿಪಾದನೆ ಮಾಡುವುದು? ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ ಮತ್ತು ಬಹು ಅನುಕ್ರಿಯ ತತ್ವ ಅಂತ ಇದೆ. ಸೊ 61ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಸಿದ್ಧತಾ ನಿಯಮ, ಇದು ಸರಿಯಾದಂಥ ಉತ್ತರ ಅಂತ. ಸೊ ಕಬ್ಬಿಣ ಕಾದಾಗ ಬಡಿಯೋದು ಅಂದರೆ ಸಿದ್ಧತೆ ಆಗಿರುತ್ತೆ, ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅದಕ್ಕೆ. ಕಬ್ಬಿಣ ಕಾದ ತಕ್ಷಣ ಬಡಿಲಿಕ್ಕೆ, ಅದಕ್ಕೆ ಬೇಕಾದಂಥ ರೂಪವನ್ನು ಕೊಡಲಿಕ್ಕೆ, ಅದಕ್ಕೆ ನಮಗೆ ಯಾವ ರೀತಿ ಅದನ್ನು ಆಕಾರಕ್ಕೆ ನಾವು ಅದನ್ನು ಸೊ ಪ್ರಕ್ರಿಯೆಗೆ ಅದನ್ನು ಒಳಪಡಿಸ್ಬೇಕು, ಅದಕ್ಕೆಲ್ಲವನ್ನು ಒಳಪಡಿಸ್ಬೇಕು ಅಂದರೆ ಪೂರ್ವ ಸಿದ್ಧತೆ ಎಂದಾಗದ್ದು ನಾವು ಮುಂಚೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಣ್ಣೆ ಕಾದಾಗ ಕರಿ, ಕಬ್ಬಿಣ ಕಾದಾಗ ಬಿಡಿ ಎಂಬ ತತ್ವವನ್ನು ಯಾವ ಕಲಿಕಾ ನಿಯಮ ಅಂದರೆ ದಟ್ ಈಸ್ ಸಿದ್ಧತಾ ನಿಯಮ ಆಗುತ್ತೆ. ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 62ನೇ ಪ್ರಶ್ನೆ ನೋಡೋಣ. ಈಗ ಕ್ವಶನ್ ನಂಬರ್ 67, ಎಸ್ಎಸ್ಸಿಗೆ ಎಸ್ಎಸ್ಎ ಉತ್ತರಾಧಿಕಾರಿ ಎಂಬ ಹೇಳಿಕೆಯನ್ನು ವಿವರಣೆ ಕೊಡ್ತಕ್ಕಂಥ ನಿಯಮ ಯಾವುದು ಅಂತ. ನೋಡಿ, ಎಸ್ಎಸ್ಸಿಗೆ ಎಸ್ಎಸ್ಎ ಉತ್ತರಾಧಿಕಾರಿ ಅಂತ ಬೇರೆ ಯಾವುದೂ ಅಲ್ಲ. ಸೊ ಈ ಒಂದು ಸ್ಟೇಟ್ಮೆಂಟನ್ನು ವಿವರಣೆ ಕೊಡ್ತಕ್ಕಂಥ ನಿಯಮ ಯಾವುದು ಅಂತ. ಒಂದೇ ಎಂಬ ಭಾವನೆಯ ನಿಯಮ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ ಅಂತ ಇದೆ 62. ಸೊ ಆಪ್ಷನ್ ಬಿ ಇದೆಯಲ್ಲ, ಪರಿಣಾಮ ನಿಯಮ, ಇದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಮಾರ್ಪಡಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಮತ್ತು ಅದಕ್ಕೆ ತೃಪ್ತಿದಾಯಕ ಅನುಭವಗಳು ದೊರೆತಾಗ ಅದು ಅಂತ ಇದೆ. ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಮಾರ್ಪಡಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಮತ್ತು ಅದಕ್ಕೆ ತೃಪ್ತಿದಾಯಕ ಅನುಭವಗಳು ದೊರೆತಾಗ ಅದು ಅಷ್ಟೇ ಇರೋದು. ಈಗ 4 ಆಪ್ಷನ್ ಇದೆ, ಅದನ್ನು ಆಯ್ಕೆ ಮಾಡಬೇಕು. ಕಂಟಿನ್ಯೂಷನ್ ಅದು, ಅದು ಎಸ್ ಆರ್ ಬಂಧವನ್ನು ದುರ್ಬಲಗೊಳಿಸುತ್ತದೆ, ಎಸ್ ಆರ್ ಬಂಧವನ್ನು ಉಳಿಸುತ್ತೆ, ಎಸ್ ಆರ್ ಬಂಧವನ್ನು ದೃಢಗೊಳಿಸುತ್ತೆ, ಎಸ್ ಆರ್ ಬಂಧದ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲ್ಲ ಅಂತ ಇದೆ. ಈಗ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಯನ್ನು ಆ ಸರಿಯಾದ ಉತ್ತರವನ್ನು ಉತ್ತರದ ಜೊತೆಗೆ ನಾವು ಅದನ್ನು ಓದ್ಕೊಳ್ಬೇಕಾಗುತ್ತೆ. ಸೊ 63ನೇ ಪ್ರಶ್ನೆಗೆ ನೋಡಿ, ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರು, ಎಸ್ ಆರ್ ಬಂಧವನ್ನು ದೃಢಗೊಳಿಸುತ್ತೆ ಅಂತ. ಈಗ ಓದ್ಕೊಳ್ಳಿ. ಈಗ ಉದ್ದೀಪನ ಮತ್ತು ಅನುಕ್ರಿಯೆಗಳ ನಡುವೆ ಮಾರ್ಪಡಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಮತ್ತು ಅದಕ್ಕೆ ತೃಪ್ತಿದಾಯಕ ಅನುಭವಗಳು ದೊರೆತಾಗ ಅದು ಎಸ್ ಆರ್ ಬಂಧವನ್ನು ಏನು ಮಾಡುತ್ತೆ, ದೃಢಗೊಳಿಸುತ್ತದೆ. ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಹೀಗೆ. ನೆಕ್ಸ್ಟ್ 64ನೇದು, ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಏನಾಗುತ್ತೆ ಅಂತ. ಅಟೆಂಪ್ಟ್ಸು ಜಾಸ್ತಿ ಆದಾಗ ತಪ್ಪುಗಳ ಸಂಖ್ಯೆ ಏನಾಗುತ್ತೆ ಅಂತ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಯಾವುದೇ ರೀತಿಯಲ್ಲೂ ಚೇಂಜ್ ಆಗೋದಿಲ್ವೋ ಅದು, ಅಥವಾ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇದೆ. ಸೊ 64ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, 100% ಅಟೆಂಪ್ಟ್ಸು ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ನಾವು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಬಟ್ ನಾವು ತಪ್ಪುಗಳನ್ನು ಕಡಿಮೆ ಮಾಡ್ತೀವಿ. ಸೊ 100%
ಕಡಿಮೆ ಆಗುತ್ತಿದೆ ಅಂತ ಏನು ಆಪ್ಷನ್ ಇದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 65ನೇ ಪ್ರಶ್ನೆ ನೋಡೋಣ ಇಲ್ಲಿ. ರೂಢಿಯ ಉದ್ದೇಶ ಅಂತ, ಒಂದು ರೂಢಿಯ ಉದ್ದೇಶ ಏನು ಅಂತ. ತಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ, ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ, ತಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ, ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ ಅಂತ ಇದೆ. ರೂಢಿಯ ಉದ್ದೇಶ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂತ 65ನೇದಕ್ಕೆ ನೋಡಿ ಸೀದಿಯಲ್ಲ, ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಉಳಿಕೆ ಅಂತ. ಸೊ ರೂಢಿ ಅಂದರೆ ಯಾವಾಗಲೂ ಬೆಳೆಸ್ಕೊಳ್ಳಿ ಬರ್ತಾ ಇದ್ದೀವಿ ಅಂತ, ರೂಢಿಯ ಉದ್ದೇಶ ಅಂತ ಅದು. ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ. ನೆಕ್ಸ್ಟ್ 66ನೇದು ಒಂದು ನಕ್ಷೆಯ ರೂಪದಲ್ಲಿ ಕ್ವಶನ್ ಇದೆ ಅಂತ ನೋಡೋಣ ಏನಿದೆ ಅಂತ. ಈ ಕೆಳಗಿನಂತೆ ಚಲಕಗಳನ್ನು ಅಕ್ಷಗಳಲ್ಲಿ ಜೋಡಿಸಿದಾಗ ಸಂಪೂರ್ಣ ಕಲಿಕಾ ಅನುಭವವನ್ನು ಆಧರಿಸಿದ ಕಲಿಕಾ ವಕ್ರವು ಈ ರೀತಿಯಾಗಿ ಕಾಣುತ್ತೆ ಅಂತ. ನೋಡಿ ಇಲ್ಲಿ ಸಂಪೂರ್ಣ ಕಲಿಕಾ ಅನುಭವಗಳನ್ನು ಆಧರಿಸಿದ ಕಲಿಕಾ ವಕ್ರ ರೇಖೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ಈ ಒಂದು ಚಲಕವನ್ನು ನೋಡಿಕೊಂಡು ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಯಾವುದು ಪೂರ್ಣ ಪ್ರಮಾಣದಲ್ಲಿ ಕಲಿಕಾ ಅನುಭವವನ್ನು ಇಲ್ಲಿ ಹೊಂದ್ಕೊಂಡಿದೆ ಅಂತ. ಸೊ ಯಾವ ಕಲಿಕಾ ಚಕ್ರ ಅದನ್ನು ಇದು ಹೇಳುತ್ತೆ ಅಂತ, ಆ ರೀತಿಯ ಕಾಣುತ್ತೆ ಅಂತ. ಸೊ 66ನೇದಕ್ಕೆ ಸೀದಿ ನೋಡಿ, ಇಲ್ಲಿ ಆಪ್ಷನ್ ಸೀದಿಯಲ್ಲ. ಸೊ ಎ ಬಿ ಸಿ ಡಿಯಲ್ಲಿ ಸೀದಿಯಲ್ಲ ನಕ್ಷೆ ಇದು, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಅದಕ್ಕೆ ನೋಡಿ, ಇದೇ ಸಂಪೂರ್ಣ ಕಲಿಕಾ ಅನುಭವವನ್ನು ಆಧರಿಸಿದಂಥ ಕಲಿಕಾ ವಕ್ರರೇಖೆಯಾಗಿ ಕಾಣುತ್ತೆ. ಸೊ ನೆಕ್ಸ್ಟು 67ನೇ ಪ್ರಶ್ನೆ ನೋಡೋಣ ಈಗ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಅಂತ. ಸೈಕ್ಲಿಂಗ್ ಕಲಿಯುವುದು ಒಂದು ವಿಧವಾದ ಏನದು? ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಇದೆ. ಸೊ 67ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಪ್ರಯತ್ನ ಪ್ರಮಾದ ಕಲಿಕೆ. ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ 67th ಕ್ವಶನ್. ನೆಕ್ಸ್ಟು 68ನೇದು, ಟೈಪಿಂಗ್ ಪರೀಕ್ಷೆಯಲ್ಲಿ ಕ್ರಮೇಣ ತಪ್ಪುಗಳು ಕಡಿಮೆಯಾಗುವುದನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣುತ್ತೇವೆ ಅಂತ. ಟೈಪಿಂಗ್ ಪರೀಕ್ಷೆಯಲ್ಲಿ ಕ್ರಮೇಣ ತಪ್ಪುಗಳು ಕಡಿಮೆಯಾಗುವುದನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣುತ್ತೇವೆ? ಪ್ರಯತ್ನ ಪ್ರಮಾದ ಕಲಿಕೆ, ಸ್ಮೃತಿ, ಬುದ್ಧಿಶಕ್ತಿ ಮತ್ತು ಒಳನೋಟ ಕಲಿಕೆ ಆಗುತ್ತೆ. ಸೊ 68ನೇದಕ್ಕೆ ಆಪ್ಷನ್ ಎ ಇದೆಯಲ್ಲ, ಪ್ರಯತ್ನ ಪ್ರಮಾದ ಕಲಿಕೆ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು, ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಯಾವುದರಿಂದ ದೊರೆಯುತ್ತೆ ಅಂತ. ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಯಾವುದರಿಂದ ದೊರೆಯುತ್ತೆ? ಅಭ್ಯಾಸ ನಿಯಮ, ವಿಶ್ವಾಸದ ನಿಯಮ, ಪರಿಣಾಮ ನಿಯಮ, ಸಿದ್ಧತಾ ನಿಯಮ. ಅಭ್ಯಾಸ ನಿಯಮ, ವಿಶ್ವಾಸದ ನಿಯಮ, ಪರಿಣಾಮ ನಿಯಮ, ಸಿದ್ಧತಾ ನಿಯಮ ಅಂತ. 69 ಆಪ್ಷನ್ ಸಿ ಇದೆಯಲ್ಲ, ರೈಟ್ ಆನ್ಸರು ಪರಿಣಾಮ ನಿಯಮ ಆಗುತ್ತೆ. ಸೊ ನೆಕ್ಸ್ಟು 70, ಪಾವ್ಲೋವ್ ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ. ಪಾವ್ಲೋವ್ ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ? ಋಣಾತ್ಮಕ ಅನುಬಂಧನ, ಅಭಿಜಾತ ಅನುಬಂಧನ, ಸಾಧಕ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ ಅಂತಿದೆ. ಸೊ 70ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ. ಸೊ ಪಾವ್ಲೋವ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅಭಿಜಾತ ಅನುಬಂಧನ. ನೆಕ್ಸ್ಟು 77ನೇ ಪ್ರಶ್ನೆ ನೋಡೋಣ ಈಗ, ಕ್ವಶನ್ ನಂಬರ್ 71. ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲ ಪ್ರಯೋಗ ನಡೆಸ್ತವರು ಅಂತ. ಸಾಂಪ್ರದಾಯಿಕ ಕಲಿಕಾ ಅನುಬಂಧನದ ಮೇಲೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ? ವಾಟ್ಸನ್, ಬೆಕ್ಚರೇವ್, ಪಾವ್ಲೋವ್ ಮತ್ತು ವಿಲಿಯಂ ಜೇಮ್ಸ್ ಅಂತ ಇದೆ. 71ಗೆ ಆಪ್ಷನ್ ಸಿ ಇದೆಯಲ್ಲ, ಅಭಿಜಾತ ಅನುಬಂಧನ ಅಂತ, ಸಾರಿ ಪಾವ್ಲೋವ್ ಅಂತ ಇದೆಯಲ್ಲ ಆಪ್ಷನ್ ಸಿ, ಇದು ರೈಟ್ ಆನ್ಸರ್ ಆಗುತ್ತೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ರಪ್ಪ ಅಂದರೆ ಅದು ಪಾವ್ಲೋವ್ ಆಗುತ್ತೆ. ನೆಕ್ಸ್ಟ್ 72ನೇದು, ಎಸ್ ಮಾದರಿ ಅನುಬಂಧನವೆಂದು ಕರೆಯುವ ಸಿದ್ಧಾಂತ ಅಂತ. ಎಸ್ ಮಾದರಿ ಅನುಭವವೆಂದು ಕರೀತಕ್ಕಂಥ ಸಿದ್ಧಾಂತ ಯಾವುದಪ್ಪ ಅಂದರೆ, ಸೊ ಆಪ್ಷನ್ ಸಿ ಇದೆಯಲ್ಲ, ಅಭಿಜಾತ ಅನುಬಂಧನವನ್ನು ನಾವು ಎಸ್ ಮಾದರಿ ಅನುಬಂಧನವೆಂದು ಇಲ್ಲಿ ನಾವು ಕರಿತೀವಿ. ಸೊ ನೆಕ್ಸ್ಟು 72ನೇ ಪ್ರಶ್ನೆ ನೋಡೋಣ ಈಗ, ಕ್ವಶನ್ ನಂಬರ್ 72. ಸೊ ಆಗಿದೆ ಅಂತ ಅನ್ಕೋತೀನಿ ನಾನು. ಎಸ್ ಮಾದರಿ ಅನುಬಂಧನವೆಂದು ಕರೆಯುವ ಸಿದ್ಧಾಂತ, ಅಭಿಜಾತ ಅನುಬಂಧ. ನೆಕ್ಸ್ಟ್ 73ನೇದು, ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಉದ್ದೀಪನೆಗಳನ್ನು ಈ ಕೆಳಗಿನ ಯಾವ ಕ್ರಮದಲ್ಲಿ ನೀಡಲಾಗಿದೆ ಅಂತ. ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಉದ್ದೀಪನೆಗಳನ್ನು ಈ ಕೆಳಗಿನ ಯಾವ ಕ್ರಮದಲ್ಲಿ ನೀಡಲಾಗಿದೆ ಅಂತ. ಈ ಕೆಳಗಿನ ಯಾವ ಕ್ರಮದಲ್ಲಿ ನೀಡಲಾಗಿದೆ? ಸಿ ಎಸ್ ಮತ್ತು ಯು ಸಿ ಎಸ್ಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡೋದು. ಸಿ ಎಸ್ ಮೊದಲು, ನಂತರ ಮತ್ತೊಮ್ಮೆ ಸಿ ಎಸ್. ಸಿ ಎಸ್ ಮೊದಲು ಯು ಸಿ ಎಸ್, ನಂತರ ಯು ಸಿ ಎಸ್ ಮೊದಲು ಸಿ ಎಸ್ ನಂತರ ಅಂತ ಇದೆ. ಸೊ 4 ಆಯ್ಕೆಗಳು ಇದರಲ್ಲಿ. ಸೊ ಕರೆಕ್ಟ್ ಆದಂಥ ಆಯ್ಕೆ ಯಾವುದಪ್ಪ ಅಂದರೆ 73ನೇ ಪ್ರಶ್ನೆಗೆ ನೋಡಿ, ಆಪ್ಷನ್ ಎ ಇದೆಯಲ್ಲ, ಲೆಂತಿ ಆಪ್ಷನ್ನು. ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿ 73 ಕ್ವಶನ್. ದಟ್ ಈಸ್ ಸಿ ಎಸ್ ಮತ್ತು ಯು ಸಿ ಎಸ್ಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡುವುದು. ಸೊ ನೆಕ್ಸ್ಟು 74ನೇ ಪ್ರಶ್ನೆ ನೋಡೋಣ ಇಲ್ಲಿ. ಪಾವ್ಲೋವ್ರವರ ಪ್ರಯೋಗದಲ್ಲಿ ಮಾಂಸದ ಪುಡಿಯನ್ನು ಯಾವ ರೀತಿ ಪರಿಗಣಿಸಲಾಗಿದೆ? ಪಾವ್ಲೋವ್ರವರ ಪ್ರಯೋಗದಲ್ಲಿ ಮಾಂಸದ ಪುಡಿಯನ್ನು ಯಾವ ರೀತಿ ಪರಿಗಣಿಸಲಾಗಿದೆ ಅಂತ ಇದೆ. ಅನುಬಂಧಿತ ಉದ್ದೀಪನ, ಅನುಬಂಧಿತವಲ್ಲದ ಉದ್ದೀಪಕ, ಅನುಬಂಧಿತದಲ್ಲಿಯೇ ಅನುಕ್ರಿಯೆ, ಅನುಬಂಧಿತ ಅನುಕ್ರಿಯೆ ಅಂತ ಇದೆ. ಸಿ ಎಸ್ಸು, ಯು ಸಿ ಎಸ್ಸು, ಯು ಸಿ ಆರು ಮತ್ತು ಸಿ ಆರು, ನೀವೆಲ್ಲ ಕೋಡ್ಗಳು ಅರ್ಥ ಮಾಡ್ಕೊಳ್ಳಿ. ಸಿ ಎಸ್ ಅಂದ್ರೇನು? ಅನುಬಂಧಿತ ಉದ್ದೀಪನ ಅಂತ. ಯು ಸಿ ಎಸ್ ಅಂದ್ರೇನು? ಅನುಬಂಧಿತದಲ್ಲಿದ್ದ ಉದ್ದೀಪನ, ಉದ್ದೀಪಕ ಅಂತ. ಯು ಸಿ ಆರ್ ಅಂದ್ರೇನು? ಅನುಬಂಧಿತದಲ್ಲಿದ್ದ ಅನುಕ್ರಿಯೆ ಅಂತ. ಡಿ ಅಂದ್ರೇನು? ಅನುಬಂಧಿತ ಅನುಕ್ರಿಯೆ ಅಂತ ಆಗುತ್ತೆ. ಸೊ ಹಾಗಾಗಿ
ಪೌಲವರವರ ಪ್ರಯೋಗದಲ್ಲಿ ಮಾಂಸದ ಪುಡಿಯನ್ನು ಯಾವ ರೀತಿ ಪರಿಗಣಿಸಲಾಗಿದೆ ಅಂದರೆ ನೋಡಿ 74ನೇದು ನೋಡಿ ಆಪ್ಷನ್ ಬಿ ಇದೆಯಲ್ಲ, ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ದಯಮಾಡಿ ಇಂಥ ಒಂದು ಪ್ರಶ್ನೆಗಳಿಗೆ ಸ್ವಲ್ಪ ಫೋಕಸ್ ಜಾಸ್ತಿ ಇರಬೇಕು ನಿಮ್ಮದು. ಸೊ ಅನುಬಂಧಿತದಲ್ಲಿದ್ದ ಉದ್ದೀಪಕ ಅಂತ ಇದೆ. ಸೊ 75, ಪೌಲವ್ ತನ್ನ ಅನುಬಂಧನ ಕಲಿಕೆಗೆ ಬಳಸಿದ ಪ್ರಾಣಿ ಅಂತ. ಸೊ ಯಾವ ಪ್ರಾಣಿಯನ್ನು ಪೌಲವ್ ಅಂತಕ್ಕಂಥವನು ತನ್ನ ಅನುಬಂಧನ ಕಲಿಕೆಗೆ ಇಲ್ಲಿ ಸೊ ಯೂಸ್ ಮಾಡ್ತಾನೆ ಅಂತ. ಇಲ್ಲಿ ನಾಯಿ, ಪಾರ್ವಾಳ, ಬೆಕ್ಕು ಅಂತ ಇದೆ. ಸೊ 75 ದಟ್ ಈಸ್ ಬಿ ಇದೆಯಲ್ಲ, ಆಪ್ಷನ್ ಬಿ ಬೆಕ್ಕು, ಇಟ್ಸ್ ರೈಟ್ ಆನ್ಸರ್ ಆಗುತ್ತೆ. 76, ಪೌಲವ್ ಸಹಜ ಪ್ರಚೋದನೆಗೆ ಬದಲಾಗಿ ಕೃತಕ ಉದ್ದೀಪನವಾಗಿ ಬಳಸಿದ್ದು, ಅಂದರೆ ಸಹಜ ಪ್ರಚೋದನೆ ಅಂದರೆ ಇಸ್ ನ್ಯಾಚುರಲ್ ಆಗಿ ಬರುವಂಥದ್ದು. ಸೊ ಅದಕ್ಕೆ ಬದಲಾಗಿ ಆತ ಕೃತಕ ಉದ್ದೀಪನವಾಗಿ ಬಳಸಿದ್ದೇನು ಅಂತ. ಬೆಂಚು, ಟೇಬಲ್, ಗಂಟೆ, ಮಾಂಸದ ಪುಡಿ ಅಂತಿದೆ. 76ನೇದಕ್ಕೆ ದಟ್ ಈಸ್ ಸಿ ಇದೆಯಲ್ಲ, ಗಂಟೆ ರೈಟ್ ಆನ್ಸರ್ ಆಗುತ್ತೆ. ಸೊ 77, ಪ್ರಯೋಗದ ಕೊನೆಗೆ ಕೃತಕ ಉದ್ದೀಪನಕ್ಕೆ ನಾಯಿ ಪ್ರತಿಕ್ರಿಯೆ ತೋರಿಸಿದ್ದು ಅಂತ. ಪ್ರಯೋಗದ ಕೊನೆಯಲ್ಲಿ ಕೃತಕ ಉದ್ದೀಪನಕ್ಕೆ ಒಂದು ನಾಯಿ ತೋರಿಸಿದಂಥ ಒಂದು ಪ್ರತಿಕ್ರಿಯೆ. ಸೊ ಹೇಗಿತ್ತು ಅಂತ, ಬಾಲ ಅಲ್ಲಾಡಿಸೋದು, ಕಾಲು ಕೆರೆಯುವುದು, ಕಿವಿ ನಿಮಿರುವುದು, ಮತ್ತು ಜೊಲ್ಲನ್ನು ಸುರಿಸೋದು ಅಂತ ಇದೆ ಇಲ್ಲಿ. 77ನೇದಕ್ಕೆ ಆಪ್ಷನ್ ಡಿ 100% ಈಸಿಯಾಗಿ ಹೇಳ್ತಾರೆ ಇಲ್ಲ. ಸೊ ಪ್ರಯೋಗದ ಕೊನೆಗೆ ಕೃತಕ ಉದ್ದೀಪನಕ್ಕೆ ನಾಯಿ ಪ್ರತಿಕ್ರಿಯೆ ತೋರಿಸೋದು ಯಾವುದಪ್ಪ ಅಂದರೆ ಅದು ಜೊಲ್ಲು ಸುರಿಸುವುದು ಅಂತ. ಸೊ ನೆಕ್ಸ್ಟು 78ನೇ ಪ್ರಶ್ನೆ ಕೋಣೆಗೆ, ಕ್ವಶನ್ ನಂಬರ್ 78. ಈಗಾಗಲೇ ಅನುಬಂಧಿತವಾಗಿರುವ ಉದ್ದೀಪನವನ್ನು ಮುಂದಿನ ಹಂತದಲ್ಲಿ ಅನುಬಂಧಿತವಲ್ಲದ ಉದ್ದೀಪಕವಾಗಿ ಬಳಸುವ ಅನುಬಂಧನ ಪ್ರಕ್ರಿಯೆಯನ್ನು ಡ್ಯಾಸ್ ಎಂದು ಕರೆಯುವರು. ಕೆಳ ಶ್ರೇಣಿಯ ಅನುಬಂಧನ, ಸ್ವಾಭಾವಿಕ ಮರಳಿ ಪಡೆಯುವಿಕೆ, ಉನ್ನತ ಶ್ರೇಣಿಯ ಅನುಬಂಧನ, ಅನುಬಂಧನದ ತೆರವು ಅಂತ ಇದೆ. ಸೊ 78ನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ. ಈಗಾಗಲೇ ಅನುಬಂಧಿತವಾಗಿರುವ ಉದ್ದೀಪನವನ್ನು ಮುಂದಿನ ಹಂತದಲ್ಲಿ ಅನುಬಂಧಿತವಲ್ಲದ ಉದ್ದೀಪಕವಾಗಿ ಬಳಸ್ತಕ್ಕಂಥ ಅನುಬಂಧನ ಪ್ರಕ್ರಿಯೆಯನ್ನು ಈಗ ಅದಕ್ಕೆ ಕೂಡಿಸ್ಕೊಂಡು ಹೋದ್ಕೊಂಡು ನಾವು ಉನ್ನತ ಶ್ರೇಣಿಯ ಅನುಬಂಧನ ಅಂತ ನಾವು ಅದನ್ನು ಕರೆಯುವುದು. ಸೊ ನಾವು ವಿ ಆರ್ ಕ್ವಶನ್ ನಂಬರ್ 79. ಪೌಲವ್ ಪರಿಚಯ ಮಾಡಿದಂಥ ಅನುಬಂಧನ ತಂತ್ರದಲ್ಲಿ ಅಂತ, ಒಬ್ಬ ಪೌಲವು ಪರಿಚಯ ಮಾಡಿದಂಥ ಅನುಬಂಧನ ತಂತ್ರದಲ್ಲಿ ಸೊ ಏನೆಲ್ಲ ಇರುತ್ತೆ ಅಂತ, ಅಥವಾ ಏನೆಲ್ಲ ಬದಲಾಗುತ್ತೆ, ಏನೆಲ್ಲ ದೊರೆಯುತ್ತೆ ಅಂತ, ಅಥವಾ ಏನೆಲ್ಲ ಕಂಡುಬರುತ್ತೆ ಅಂತ. ಉದ್ದೀಪನ ಮತ್ತು ಅನುಕ್ರಿಯೆ ಎರಡೂ ಬದಲಾಗುತ್ತವೆ. ವಿವಿಧ ಉದ್ದೀಪನಗಳಿಗೆ ಒಂದೇ ರೀತಿಯ ಅನುಕ್ರಿಯೆ ದೊರೆಯುತ್ತೆ, ಒಂದೇ ರೀತಿಯ ಉದ್ದೀಪನಕ್ಕೆ ವಿವಿಧ ಅನುಕ್ರಿಯೆಗಳು ಕಂಡುಬರುತ್ತೆ. ಉದ್ದೀಪನ ಮತ್ತು ಅನುಕ್ರಿಯೆಗಳು ಎರಡೂ ಬದಲಾವಣೆಗೆ ಒಳಗಾಗೋದಿಲ್ಲ ಅಂತ. ಸೊ 79ನೇ ಪ್ರಶ್ನೆ ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 18 ನೋಡೋಣ. 80ನೇ ಪ್ರಶ್ನೆ ಈಗ ಏನಿದೆ ಅಂತ, ತಡಸ್ಥ ಉದ್ದೀಪನವನ್ನು ಮೂಲ ಉದ್ದೀಪನದ ಜೊತೆಗೆ ಜೋಡಿಸಿ ಗೊತ್ತಾದ ಅನುಕ್ರಿಯೆಯನ್ನು ಪಡೆಯುವುದು ಮತ್ತು ತಡಸ್ಥ ಉದ್ದೀಪನ ಮುಂದೆ ಗೊತ್ತಾದ ಅನುಕ್ರಿಯೆಯನ್ನು ಉತ್ಪಾದಿಸುವಂತಹ ಕಲಿಕೆಯನ್ನು ಡ್ಯಾಸ್ ಎಂದು ಕರೆಯುವರು ಅಂತ ಇದೆ. ತಡಸ್ಥ ಉದ್ದೀಪನವನ್ನು ಮೂಲ ಉದ್ದೀಪನದೊಡನೆ ಜೋಡಿಸಿ ಗೊತ್ತಾದ ಅನುಕ್ರಿಯೆಯನ್ನು ಪಡೆಯುವುದು ಮತ್ತು ತಡಸ್ಥ ಉದ್ದೀಪನ ಮುಂದೆ ಗೊತ್ತಾದ ಅನುಕ್ರಿಯೆಯನ್ನು ಉತ್ಪಾದಿಸುವಂತಹ ಕಲಿಕೆಯನ್ನು ಡ್ಯಾಸ್ ಎಂದು ಕರೆಯುವರು. ಉದ್ದೀಪನ ವಿಭೇದೀಕರಣ, ಪ್ರಯತ್ನ ಪ್ರಮಾದ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ ಅಂತಿದೆ. ಸೊ 80ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ 81ನೇದು, ಕತ್ತಲನ್ನು ಕಂಡರೆ ಭಯವಾಗುವುದು ಯಾವ ಕಲಿಕೆಯ ಪರಿಣಾಮವಾಗಿದೆ ಅಂತ. ಕ್ರಿಯಾಜನ್ಯ ಅನುಬಂಧನ, ಪ್ರಯತ್ನ ದೋಷ, ಅಭಿಜಾತ ಅನುಬಂಧನ, ಒಳನೋಟ ಅಂತ. ಕ್ರಿಯಾಜನ್ಯ ಅನುಬಂಧನ, ಪ್ರಯತ್ನ ದೋಷ, ಅಭಿಜಾತ ಅನುಬಂಧನ ಮತ್ತು ಒಳನೋಟ ಕಲಿಕೆ ಅಂತ ಇದೆ. ಸೊ 81ನೇದು ಆಪ್ಷನ್ ಸಿ. ನೋಡಿ ಪ್ರಶ್ನೆ ಇನ್ನೊಂದ್ಸಲ ಓದ್ಕೋತೀನಿ ನಾನು. ಐ ವಾಂಟ್ ಟು ರೀಡ್ ದಿಸ್ ಕ್ವಶನ್ ಅಗೇನ್. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವ ಕಲಿಕೆಯ ಪರಿಣಾಮವಾಗಿದೆ? ಇಟ್ಸ್ ಲೈಕ್ ಒಂಥರ ಪ್ರಾಕ್ಟಿಕಲ್ ಕ್ವಶನ್ ಇವೆಲ್ಲ, ನಾವು ಫೀಲ್ ಮಾಡಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ಸೊ ಯಾವ ಕಲಿಕೆಯ ಪರಿಣಾಮ ಅಂತ ಅಂದರೆ ಅಭಿಜಾತ ಅನುಬಂಧನ ಕಲಿಕೆಯಿಂದಾಗಿ ಏನಾಗುತ್ತೆ, ನಮಗೆ ಕತ್ತಲನ್ನು ಕಂಡರೆ ಇಲ್ಲಿ ಭಯವಾಗುತ್ತೆ. ಆ ಒಂದು ಕಲಿಕೆಯನ್ನು ಇಲ್ಲಿ ಅಭಿಜಾತ ಅನುಬಂಧನ ಕಲಿಕೆ ಅಂತ ಕರೆಯೋದು. ಸೊ 82 ಕ್ವಶನ್ ನಂಬರ್, ಅನುಬಂಧಿತ ಅನುಕ್ರಿಯೆಯನ್ನು ದುರ್ಬಲಗೊಳಿಸುವಂತಹ ಮತ್ತು ಅಂತಿಮವಾಗಿ ಇಲ್ಲದಂತೆ ಮಾಡುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತ. ಸ್ವಾಭಾವಿಕ ಮರಳಿ ಪಡೆಯುವಿಕೆ, ಅನುಬಂಧನದ ತೆರವು, ಪ್ರಾಯೋಗಿಕ ನರರೋಗ, ಪ್ರಾಯೋಗಿಕ ಅಳಿವು ಅಂತ ಇದೆ. ಸೊ 82ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದೆಯಲ್ಲ, ದಟ್ ಈಸ್ ಪ್ರಾಯೋಗಿಕ ಅಳಿವು ಅಂತ, ಇದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 83 ಕಡೆ ಬರೋಣ. ಈಗ ಪ್ರಾಯೋಗಿಕವಾಗಿ ಅಳಿದು ಹೋದಂತಹ ಅನುಕ್ರಿಯೆ ಸ್ವಲ್ಪ ಸಮಯದ ನಂತರ ಪುನಃ ಅದೇ ರೀತಿಯಲ್ಲಿ ಮರುಕಳಿಸಿದರೆ ಆ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ. ಪ್ರಾಯೋಗಿಕವಾಗಿ ಅಳಿದು ಹೋದಂತಹ ಅನುಕ್ರಿಯೆ ಅಂತಕ್ಕಂಥದ್ದು ಒಂದಷ್ಟು ಟೈಮ್ ಆದಮೇಲೆ ಸ್ವಲ್ಪ ಸಮಯದ ನಂತರ ಪುನಃ ಅದೇ ರೀತಿಯಲ್ಲಿ ಮರುಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತ ಹೇಳ್ತೀವಿ ಅಂತ. ಅನುಬಂಧಿತ ಅನುಕ್ರಿಯೆ, ಅನುಬಂಧಿತವಲ್ಲದ ಅನುಕ್ರಿಯೆ, ಸ್ವಾಭಾವಿಕವಾಗಿ ಮರಳಿ ಪಡೆಯುವಿಕೆ, ಸಾರ್ವತ್ರಿಕರಿಸಿದ ಅನುಕ್ರಿಯೆ ಅಂತ ಇದೆ. ಸೊ 83ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 84, ಪ್ರಾಯೋಗಿಕ ಅಳಿವು ಈ ಕೆಳಗಿನ ಯಾವ ಕಲಿಕಾ ಸಿದ್ಧಾಂತಗಳಲ್ಲಿ ಕಂಡುಬರುತ್ತೆ ಅಂತ.
ಒಳನೋಟ ಕಲಿಕೆ, ಅಭಿಜಾತ ಅನುಬಂಧನ, ಕ್ರಿಯಾಜನ್ಯ ಅನುಬಂಧನ, ಅಭಿಜಾತ ಮತ್ತು ಕ್ರಿಯಾಜನ್ಯ ಅನುಬಂಧನ ಅಂತ ಇದೆ. ಸೊ 84ನೇದಕ್ಕೆ ಆಪ್ಷನ್ ಡಿ ಅಭಿಜಾತ ಮತ್ತು ಕ್ರಿಯಾಜನ್ಯ ಅನುಬಂಧನ ಸರಿಯಾದಂತ ಉತ್ತರ ಆಗುತ್ತೆ. ನೆಕ್ಸ್ಟ್ 85, ಸಂಕೀರ್ಣ ಕೌಶಲಗಳಲ್ಲಿ ತರಬೇತಿಗೊಳಿಸುವ ಒಳಗೊಳ್ಳುವ ಪ್ರಕ್ರಿಯೆ ಅಂತ. ಸ್ವಯಂ ರೂಪುಗೊಳ್ಳುವಿಕೆ, ಉನ್ನತ ಶ್ರೇಣಿಯ ಅನುಬಂಧನ, ಹಿಮ್ಮುಖ ಅನುಬಂಧನ, ವಿಮುಖ ಅನುಬಂಧನ ಅಂತ ಇದೆ. ಸೊ 85ನೇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್, ಉನ್ನತ ಶ್ರೇಣಿಯ ಅನುಬಂಧನ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 86 ನೋಡೀಗ, ಅನುಬಂಧಿತ ಅನುಕ್ರಿಯೆಯನ್ನು ಹೊರಸೆಳೆಯಲು ಬಳಸುವ ಉದ್ದೀಪನ ಮೂಲದಲ್ಲಿ ಬಳಸಿದ ಉದ್ದೀಪನಕ್ಕೆ, ಅನುಬಂಧಿತ ಪ್ರಕ್ರಿಯೆಯಲ್ಲಿ ಅನುಬಂಧಿತ ಅನುಕ್ರಿಯೆಯನ್ನು ಹೊರಸೆಳೆಯಲು ಬಳಸುವ ಉದ್ದೀಪನ ಮೂಲದಲ್ಲಿ ಬಳಸಿದ ಉದ್ದೀಪನಕ್ಕೆ ಹೋಲಿಕೆ ಇದ್ದಲ್ಲಿ ಅದನ್ನು ಡ್ಯಾಸ್ ಎಂದು ಕರೆಯುತ್ತಾರೆ. ಉದ್ದೀಪಕ ಸಾಮಾನ್ಯೀಕರಣ, ಅನುಕ್ರಿಯೆಯ ಸಾಮಾನ್ಯೀಕರಣ, ವಿಭೇದೀಕರಣ, ಆಂತರಿಕ ಅವರೋಧ ಅಂತಿದೆ ಇಲ್ಲಿ. ಸೊ 86ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ, ಉದ್ದೀಪಕ ಸಾಮಾನ್ಯೀಕರಣ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 87ನೇ ಪ್ರಶ್ನೆ, ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತೆ. ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸ್ತಾನೆ. ಒಂದು ಮಗುವಿಗೆ ಉದ್ದೇಶಪೂರ್ವಕವಾಗಿ ಗೊಂಬೆಯನ್ನು ಪರಿಚಯಿಸಲಾಗುತ್ತೆ. ನಂತರ ಮಗು ಆಕಸ್ಮಿಕವಾಗಿ ಗೊಂಬೆಯನ್ನು ನೋಡಿದಾಗ ಗೊಂಬೆ ಎಂದು ಗುರುತಿಸ್ತಾನೆ. ಮಗುವಿನ ಈ ಸಾಮರ್ಥ್ಯ ಯಾವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಅಂತ. ಮೊದಲನೇದು ಶಾಬ್ದಿಕ ಸರಣಿ, ಶಾಬ್ದಿಕ ಸಹಚರ ಕಲಿಕೆ, ವಿಭೇದೀಕರಣ ಮತ್ತು ಸಂಜ್ಞಾ ಕಲಿಕೆ ಅಂತಿದೆ 87ನೇದು. ನೋಡಿ ಆಪ್ಷನ್ ಬಿ ಸರಿಯಾದಂಥ ಆನ್ಸರ್ ಆಗುತ್ತೆ, ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ. ನೆಕ್ಸ್ಟು ಋಣಾತ್ಮಕ ಅನುಬಂಧನವನ್ನು ಈ ರೀತಿಯಿಂದಲೂ ಕರೆಯುವರು, ಋಣಾತ್ಮಕ ಅನುಬಂಧನವನ್ನು ಈ ರೀತಿಯಿಂದಲೂ ಕರೆಯುತ್ತಾರೆ. ಮುಮ್ಮುಖ ಅನುಬಂಧನ, ಹಿಮ್ಮುಖ ಅನುಬಂಧನ, ಪುನರ್ ಅನುಬಂಧನ, ಅನುಬಂಧನದ ತೆರವು ಅಂತ ಇದೆ. ಸೊ ಋಣಾತ್ಮಕ ಅನುಬಂಧನವನ್ನು ನಾವೇನಂತ ಹೇಳ್ತೀವಿ ಅಂದರೆ, ಹಾಗಾದರೆ 88ನೇದಕ್ಕೆ ನೋಡಿ 4 ಆಯ್ಕೆಯಲ್ಲಿ ಆಯ್ಕೆ 2 ಇದೆಯಲ್ಲ, ಋಣಾತ್ಮಕ ಅನುಬಂಧನ ಅಂದರೆ 0 ಅಂತ, ಅಂದರೆ ಯಾವುದೇ ಅಲ್ಲಿ ರಿಸಲ್ಟ್ ಇರಲ್ಲ ಅಂತ. ಹಾಗಾಗಿ ಅದು ಹಿಮ್ಮುಖ ಅನುಬಂಧನ ಆಗುತ್ತೆ ಸರಿಯಾದಂಥ ಉತ್ತರ. ಸೊ 89, ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ಕೆಟ್ಟ ಹವ್ಯಾಸಗಳನ್ನು ಹೇಗೆ ಹೋಗಲಾಡಿಸಬಹುದೆಂದರೆ, ಸೊ ಯಾವ ರೀತಿ ಹೋಗಲಾಡಿಸ್ಬೋದು ನಮ್ಮ ದೈನಂದಿನ ಲೈಫಲ್ಲಿ ಕೆಲವೊಂದು ಕೆಟ್ಟ ಹವ್ಯಾಸಗಳನ್ನು, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿರ್ತೀವಿ, ಅದನ್ನು ಹೇಗೆ ಕಡಿಮೆ ಮಾಡೋದು, ಹೋಗಲಾಡಿಸೋದು ಹೇಗೆ ಅಂತ. ಧನಾತ್ಮಕ ಅನುಬಂಧನದಿಂದ, ಸಾಂಪ್ರದಾಯಿಕ ಅನುಬಂಧನದಿಂದ, ಋಣಾತ್ಮಕ ಅನುಬಂಧನದಿಂದ, ಸಾಮಾನ್ಯೀಕರಣದಿಂದ ಅಂತಿದೆ. ಸೊ 89ನೇ ಪ್ರಶ್ನೆ ನೋಡಿ, ಆಪ್ಷನ್ ಸಿದಿಯಲ್ಲಿದ್ದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 90, ಹೆಚ್ಚು ಉದ್ರಿಕ್ತಗೊಂಡ ಅನುಬಂಧನ ಸ್ಥಿತಿಯಲ್ಲಿ ಒಂದು ಪ್ರಾಣಿ ಯಾವುದೇ ಉದ್ದೀಪನಕ್ಕೆ ಅನುಕ್ರಿಯೆ ತೋರುತ್ತದೆ ಅಂತ. ಹೆಚ್ಚು ಉದ್ರಿಕ್ತಗೊಂಡ ಅನುಬಂಧನ ಸ್ಥಿತಿಯಲ್ಲಿ ಒಂದು ಪ್ರಾಣಿ ಯಾವುದೇ ಉದ್ದೀಪನಕ್ಕೆ ಅನುಕ್ರಿಯೆ ತೋರುತ್ತದೆ, ಅನುಬಂಧಿತ ಉದ್ದೀಪನಕ್ಕೂ ಅದೇ ರೀತಿ ಅನುಕ್ರಿಯೆ ತೋರುತ್ತದೆ. ಈ ಸ್ಥಿತಿಯನ್ನು ಡ್ಯಾಸ್ ಎಂದು ಕರೆಯುತ್ತಾರೆ. ಸಮಾಂತರ ಅನುಬಂಧನ, ಮಿಥ್ಯ ಅನುಬಂಧನ, ವಿತರಣೆ, ಪ್ರತಿಬಂಧನ ಅಂತ. ಸಮಾಂತರ ಅನುಬಂಧನ, ಮಿಥ್ಯ ಅನುಬಂಧನ, ವಿತರಣೆ ಮತ್ತು ಪ್ರತಿಬಂಧನ ಅಂತಿದೆ 90ನೇದಕ್ಕೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 91, 22 ವರ್ಷದ ವೀಣಾ ಎಲ್ಲ ಗಂಡಸರು ಕುರಿಗಳು ಅಂತ ಹೇಳ್ತಾಳೆ ಅವಳು. ನೋಡಿ ಯಾರು ಹೇಳೋದು, 22. ಸೊ 22 ಇಯರ್ಸ್ ಓಲ್ಡ್ ಆಗಿರತಕ್ಕಂಥ ವೀಣಾ ಅಂತಕ್ಕಂಥವಳು ಎಲ್ಲ ಗಂಡಸರು ಕುರಿಗಳು ಅಂತ ಹೇಳ್ತಾಳೆ ಅವಳು. ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ, ಅವಳ ಮಾನಸಿಕ ಸ್ಥಿತಿನೋ, ಸಾಮಾನ್ಯೀಕರಣನೋ, ವಿಮುಖ ಅನುಬಂಧನೋ, ಅಥವಾ ಸಮಯ ಸಾಮೀಪ್ಯತೆಯ ಅನುಬಂಧನ ಯಾವುದು ಅಂತ ಇಲ್ಲಿ ನಾವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಸೊ ಆಪ್ಷನ್ ಬಿ ಇದೆಯಲ್ಲ, ಸಾಮಾನ್ಯೀಕರಣ. ಸೊ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 92ನೇ ಪ್ರಶ್ನೆ ನೋಡೋಣ, ಕ್ವಶನ್ ನಂಬರ್ 92 ಇಲ್ಲಿ, ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರಕ್ರಿಯೆಯನ್ನು ಯಾವ ಸಂಕೇತದಿಂದ ಸೂಚಿಸಲಾಗುತ್ತೆ ಅಂತ. ಈ ಕ್ವಶನ್ನು ಈಗಾಗಲೇ, ಸೊ ಪ್ರಿವಿಯಸ್ ಅಂದರೆ ಇದೇ ಒಂದು ಸೆಷನ್ನ, ಒಂದು ಹಳೆಯ ಕಳೆದ ಪ್ರಶ್ನೆಯಲ್ಲಿ ನಾವು ತಿಳ್ಕೊಂಡು ಒಂದು 4-5 ಪ್ರಶ್ನೆಗಳ ಹಿಂದೆ ಈ ಪ್ರಶ್ನೆಯನ್ನು ನೋಡಿದ್ವಿ ನಾವು. ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಸುರಿಸುವ ಪ್ರಕ್ರಿಯೆಯನ್ನು ನಾವು ಯಾವ ಒಂದು ಸಿಂಬಲ್ ಮುಖಾಂತರ ಅದನ್ನು ಹೇಳ್ತೀವಿ ಅಂತ, ಸೂಚಿಸ್ತೀವಿ ಅಂತ. UCS CSU CR ಅಂತ ಇದೆ. ಸೊ 97ನೇದು ಆಪ್ಷನ್ ಸಿ ಇದೆಯಲ್ಲ, CR ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟು 93ನೇದು ನೋಡಿ, CR ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ನೀವು, ದಟ್ ಈಸ್ ಅನುಬಂಧಿತ ಅನುಕ್ರಿಯೆ ಅಂತ. ಸೊ UCS ಅಂದರೆ ಏನು, ಅನುಬಂಧಿತವಲ್ಲದ ಉದ್ದೀಪಕ ಅಂತ. CS ಅಂದರೆ ಏನು, ಅನುಬಂಧಿತ ಉದ್ದೀಪಕ ಅಂತ. UCR ಅಂದರೆ ಏನು ಆಗಿದರೆ, ಅನುಬಂಧಿತವಲ್ಲದ ಅನುಕ್ರಿಯೆ. ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ, ಆಯಿತಾ. ಸೊ ಅಭಿಜಾತ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿ ಜೊಲು ಸುರಿಸುವ ಪ್ರಕ್ರಿಯೆಯನ್ನು ಯಾವ ಸಿಂಬಲ್ ಮುಖಾಂತರ ಹೇಳ್ತೀವಿ ಅಂದರೆ ಅದನ್ನು CR ಅಂದರೆ, ದಟ್ ಮೀನ್ಸ್ ಅನುಬಂಧಿತ ಅನುಕ್ರಿಯೆ ಅಂತ ಆಗುತ್ತೆ ಇದಕ್ಕೆ ಮೀನಿಂಗ್. ನೋಡಿ ಕೆಳಗಡೆ ಒಂದು ಪ್ರಶ್ನೆ ಏನಿದೆ, ಈ 93ನೇದು, ಅಲ್ಲಿ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಈಗ ಅನುಬಂಧನ ಈ ಕೆಳಗಿನ ಯಾವ ಎರಡು ಅಂಶಗಳ ನಡುವಿನ ಸಮಯ ಸಾಮೀಪ್ಯತೆಯಿಂದ ಉಂಟಾಗುತ್ತೆ ಅಂತ. ಅನುಬಂಧನ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಎರಡು ಅಂಶಗಳ ನಡುವಿನ ಸಮಯ ಸಾಮೀಪ್ಯತೆಯಿಂದ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅನುಬಂಧಿತ ಉದ್ದೀಪಕ, ಅನುಬಂಧಿತವಲ್ಲದ ಉದ್ದೀಪಕ ಅಂತಿದೆ. CS UCS ಅನುಬಂಧಿತ ಉದ್ದೀಪಕ, ಅನುಬಂಧಿತವಲ್ಲದ ಅನುಕ್ರಿಯೆ ಅಂತ ಇದೆ. CS UCR
ಅನುಬಂಧಿತವಲ್ಲದ ಉದ್ದೀಪಕ, ಅನುಬಂಧಿತವಲ್ಲದ ಅನುಕ್ರಿಯೆ ಅಂತ ಇದೆ. UCS UCR ಅನುಬಂಧಿತ ಉದ್ದೀಪಕ, ಅನುಬಂಧಿತವಲ್ಲದ ಅನುಕ್ರಿಯೆ ಅಂತ ಇದೆ. CS ಮತ್ತು CR ಅಂತ ಇದೆ. ಸೊ 93ನೇ ಪ್ರಶ್ನೆ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದಂತ ಆನ್ಸರ್ ಆಗುತ್ತೆ. ಅನುಬಂಧಿತ ಉದ್ದೀಪಕ, ಅನುಬಂಧಿತವಲ್ಲದ ಉದ್ದೀಪಕ, CS UCS ರೈಟ್ ಆನ್ಸರ್. ಇದಕ್ಕೆ ನೆಕ್ಸ್ಟು, ಪಾವ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರತಕ್ಕಂಥ ಪ್ರತಿಕ್ರಿಯೆ ಅಂತ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪಾವ್ಲೋವ್ನ ಪ್ರಯೋಗದಲ್ಲಿ ಅವ್ನು ಮಾಡಿದಂಥ ಎಕ್ಸ್ಪೆರಿಮೆಂಟಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರತಕ್ಕಂಥ ಒಂದು ಪ್ರತಿಕ್ರಿಯೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅಂತಃಪ್ರೇರಣೆ, ಸ್ವಾಭಾವಿಕ, ಅನುಬಂಧಿತ ಮತ್ತು ತಕ್ಷಣ ಅಂತ ಇದೆ. ಸೊ 94ನೇದಕ್ಕೆ 100% ಇದು ಅನುಬಂಧಿತ ಕಲಿಕೆಯಿಂದ ಮಾತ್ರ ಸಾಧ್ಯ ಆಗುತ್ತೆ, ಅಥವಾ ಅದೊಂದು ಪ್ರಯೋಗ ಹೇಳಕ್ಕಂತಿದೆ ಅದನ್ನೇ. ನೆಕ್ಸ್ಟು ಕ್ವಶನ್ ನಂಬರ್ 95 ನೋಡೋಣ. ಈಗ 95, ಸೊ ಯಾವ ಪ್ರಶ್ನೆ ಇದೆ ಇದು? ಸೊ ವ್ಯಾಟ್ಸನ್ ಬಗ್ಗೆ ಇದೆ. ವ್ಯಾಟ್ಸನ್ರವರು ಆಲ್ಬರ್ಟ್ ಎಂಬ ಮಗುವಿನ ಮೇಲೆ ಸಾಮಾನ್ಯೀಕರಣ ಪ್ರಯೋಗ ಮಾಡುವ ಮೂಲಕ ಬಿಳಿ ಇಲಿಗೆ ಭಯ ತೋರಿಸುವಂತೆ ಮಾಡಲು ಬಳಸಿದಂಥ ಉದ್ದೀಪಕ ಯಾವುದು ಅಂತ ನೋಡಿ. ವ್ಯಾಟ್ಸನ್ ಅಂತಕ್ಕಂಥವರು ಆಲ್ಬರ್ಟ್ ಅಂತಕ್ಕಂಥ ಮಗುವಿನ ಮೇಲೆ ಸಾಮಾನ್ಯೀಕರಣ ಅಂತಕ್ಕಂಥ ಒಂದು ಪ್ರಯೋಗವನ್ನು ಅವ್ರು ಮಾಡ್ತಾರೆ. ಸೊ ಅದನ್ನು ಮಾಡೋದ್ರ ಮೂಲಕವಾಗಿ ಒಂದು ಬಿಳಿ ಇಲಿಗೆ ಭಯ ಉಂಟಾಗಬೇಕು, ಭಯ ತೋರಿಸುವಂತೆ ಮಾಡಲಿಕ್ಕೆ ಅವ್ರು ಬಳಸಿದಂಥ ಉದ್ದೀಪಕ ಯಾವುದು ಅಂತ. ಸೊ ಬಿಳಿ ಮೊಲ ಅಂತಿದೆ, ಜೋರಾದ ಶಬ್ದ, ವಿದ್ಯುತ್ ಶಾಕ್, ಶಾಬ್ದಿಕ ಆದೇಶ ಅಂತಿದೆ. ಸೊ 95ನೇದು ಆಪ್ಷನ್ ಬಿ ಇದೆಯಲ್ಲ, ಜೋರಾದ ಶಬ್ದ ಅಂತ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 96ನೇ ಪ್ರಶ್ನೆ ನೋಡೋಣ. ಈಗ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶನವಿಸುವುದರಿಂದ ಆಗುವ ವರ್ತನೆಯಲ್ಲಿಯೇ ಬದಲಾವಣೆಯನ್ನು, ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯೇ ಬದಲಾವಣೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ. ಪರಿಪಕ್ವತೆ, ಪ್ರತಿಕ್ರಿಯಿಸುವುದು, ಅನುಬಂಧನ ಮತ್ತು ಪುನರ್ಬಲನ ಅಂತ. ಪರಿಪಕ್ವತೆ, ಪ್ರತಿಕ್ರಿಯಿಸುವುದು, ಅನುಬಂಧನ ಮತ್ತು ಪುನರ್ಬಲನ. ಸೊ 96 ಇದೆ, 96ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಅನುಬಂಧನ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 97, ಅನುಬಂಧನ ಕಲಿಕೆಯು ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ. ಅನುಬಂಧನ ಕಲಿಕೆಯು ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮನೋಭಾವನೆಗಳು, ಪರಿಕಲ್ಪನೆಗಳು, ದತ್ತಾಂಶಗಳು ಮತ್ತು ಸಂಬಂಧಗಳು. 97ನೇದಕ್ಕೆ ಆಪ್ಷನ್ ಎ ಇದೆಯಲ್ಲ, ಅನುಬಂಧನ ಕಲಿಕೆ ಅಂತಕ್ಕಂಥದ್ದು ಒಂದು ವಿಧಾನವಾಗಿ ಈ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ ಅದು ಮನೋಭಾವನೆಗಳಲ್ಲಿ. ನೆಕ್ಸ್ಟು 98, ಸಾಂಪ್ರದಾಯಿಕ ಅಂದರೆ ಕ್ಲಾಸಿಕಲ್ ಅಂತ, ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದವರು ಯಾರು ಅಂತ. ಈ ಕ್ಲಾಸಿಕಲ್ ಅನುಬಂಧನ ಸೆಕ್ಟಾರ್ಗೆ ಯಾರು ಒಂದು ದೊಡ್ಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ ಯೂಂಗ್ ಅಂತ ಇದೆ, ಆಡ್ಲರ್, ಎರಿಕ್ಸನ್ ಮತ್ತು ಪಾವ್ಲೋವ್ ಅಂತ ಇದೆ. 98ನೇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, ಪಾವ್ಲೋವ್, ಇಟ್ಸ್ ರೈಟ್ ಆನ್ಸರ್. ನೀವು ಎಲ್ಲೇ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕ್ಷೇತ್ರ ಅಂತ ಬಂದರೆ ಆಪ್ಷನ್ಸಲ್ಲಿ ಸೊ ಪಾವ್ಲೋವ್ ಅಂತ ಇದ್ದರೆ ಇಮಿಡಿಯೇಟ್ ಅದನ್ನು ನೀವು ಗೆಸ್ ಮಾಡಬೇಕಾಗುತ್ತೆ. ಸೊ ಪಾವ್ಲೋವೇ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು ಜಾಸ್ತಿಯಾಗಿ, ಆಯಿತಾ? ಸೊ ನೆಕ್ಸ್ಟು 99ನೇ ಪ್ರಶ್ನೆ ನೋಡೋಣ. ಈಗ ಕೆಳಕಂಡ ಪರಿಕಲ್ಪನೆಯನ್ನು ನೀಡಿದ ಮೊಟ್ಟ ಮೊದಲ ವ್ಯಕ್ತಿ ಇವಾನ್ ಪಾವ್ಲೋವ್ ಅಂತ ಇದೆ. ಸೊ ಯಾವ ಪರಿಕಲ್ಪನೆಯನ್ನು ಇಲ್ಲಿ ಪಾವ್ಲೋವ್ ನೀಡಿದ್ರು ಅಂತ, ಫಸ್ಟು ಕ್ರಿಯಾಯುಕ್ತ ಅನುಬಂಧನ, ಅನುಬಂಧಿತ ಅನುಕ್ರಿಯೆ, ಅನುಕ್ರಮಿಕ ಉಪಕ್ರಮ, ವಿಸೂಕ್ಷ್ಮ ಸಂವೇದೀಕರಣ ಅಂತಿದೆ. ಡಿ ಸೆನ್ಸಿಟೈಸನ್ ಅಂತ ಅದು. ಸೊ ಡಿ ಸೆನ್ಸಿಟೈಸನ್ ಅಂತ, ವಿಸೂಕ್ಷ್ಮ ಸಂವೇದೀಕರಣ. ಸೊ 99ನೇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಟ್ಸ್ ಎ ರೈಟ್ ಆನ್ಸರ್, ದಟ್ ಈಸ್ ಅನುಬಂಧಿತ ಅನುಕ್ರಿಯೆ, ಇದು ರೈಟ್ ಆನ್ಸರ್. ನೆಕ್ಸ್ಟು 100ನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ದುರ್ಬಲಗೊಳಿಸಿದಾಗ ದಂಡನೆ ಪರಿಣಾಮಕಾರಿಯಾಗುತ್ತೆ ಅಂತ. ಈ ಕೆಳಗಿನ ಯಾವುದನ್ನು ದುರ್ಬಲಗೊಳಿಸಿದಾಗ ದಂಡನೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗಿರುತ್ತದೆ? ಅನಪೇಕ್ಷಿತ ಉದ್ದೀಪಕ, ಅನಪೇಕ್ಷಿತ ಅನುಕ್ರಿಯೆ, ಅಪೇಕ್ಷಿತ ಅನುಕ್ರಿಯೆ ಮತ್ತು ವಿಮುಖ ವಿದ್ಯುಪಕ ಅಂತ ಇದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರು. ಈ ಕೆಳಗಿನ ಯಾವುದನ್ನು ದುರ್ಬಲಗೊಳಿಸಿದಾಗ ದಂಡನೆ ಪರಿಣಾಮಕಾರಿಯಾಗುತ್ತೆ ಅಂದರೆ ಅನಪೇಕ್ಷಿತ ಅನುಕ್ರಿಯೆಯನ್ನು ದುರ್ಬಲಗೊಳಿಸಿದಾಗ. ನೆಕ್ಸ್ಟು 101ನೇ ಪ್ರಶ್ನೆ ನೋಡೋಣ. ಈಗ ಅಭಿಜಾತ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸಲು ಸಾಮಾನ್ಯೀಕರಣ ಪ್ರಯೋಗವನ್ನು ಮಾಡಿದಂಥ ಮನೋವಿಜ್ಞಾನಿ ನೋಡಿ, ಅಭಿಜಾತ ಅನುಬಂಧನ ಕಲಿಕೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಮಾನ್ಯೀಕರಣದ ಪ್ರಯೋಗವನ್ನು ಮಾಡಿದಂಥ ಮನೋವಿಜ್ಞಾನಿ ಯಾರು ಅಂತ. ಇದೇ ಇಷ್ಟೇ ಪ್ರಶ್ನೆ ಆಗಲಿ, ಸೈಕಾಲಜಿಯ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ. ಸೊ ಮೊದಲನೇದು ಜೆಬಿ ವಾಟ್ಸನ್ನು, ವರ್ದಿಮರು, ತಾಂಡೈಕ್ ಮತ್ತು ಸ್ಕಿನ್ನರ್ ಅಂತ ಇದೆ. 101ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ನೋಡಿ, ಇಲ್ಲಿ ಅಭಿಜಾತ ಅನುಬಂಧನ ಕಲಿಕೆಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಮಾನ್ಯೀಕರಣ ಪ್ರಯೋಗವನ್ನು ಮಾಡಿದಂಥ ಮೊಟ್ಟ ಮೊದಲ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಇಟ್ಸ್ ನನ್ ಅದರ್ ದ್ಯಾನ್ ಜೆ ಬಿ ವ್ಯಾಟ್ಸನ್. ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ, ಯಾವುದು? 101ನೇ ಪ್ರಶ್ನೆಗೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 102 ನೋಡೋಣ. ಈಗ 102ನೇ ಪ್ರಶ್ನೆ, ರಾಜು ನಿರ್ದಿಷ್ಟ ನಾಯಿ ಒಂದಕ್ಕೆ ಭಯ ತೋರುತ್ತಿರುತ್ತಾನೆ. ಈ ಋಣಾತ್ಮಕ ಪ್ರತಿಕ್ರಿಯೆಯಿಂದ ಕ್ರಮೇಣ ಎಲ್ಲ ನಾಯಿಗಳಿಗೂ ಭಯ ತೋರಲು ಪ್ರಾರಂಭಿಸುತ್ತಾನೆ. ಇದು ಈ ಕೆಳಗಿನ ಯಾವ ರೀತಿ ಅನುಕ್ರಿಯೆಯಾಗಿದೆ ಅಂತ ನೋಡಿ. ರಾಜು ಅಂತಕ್ಕಂಥವನು ಒಂದು ನಿರ್ದಿಷ್ಟ ನಾಯಿಯೊಂದಿಗೆ ಏನು ಮಾಡ್ತಾನೆ, ಅವನು ಭಯ ತೋರಿಸ್ತಾ ಇರ್ತಾನೆ. ಈ ಋಣಾತ್ಮಕ ಪ್ರತಿಕ್ರಿಯೆಯಿಂದ ಏನಾಗುತ್ತೆ, ಎಲ್ಲ ನಾಯಿಗಳಿಗೂ ಅದು ಭಯ ತೋರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಇದು ಈ ಕೆಳಗಿನ ಯಾವ ರೀತಿಯ ಅನುಕ್ರಿಯೆ ಆಗಿದೆ ಅಂತ ಇದೆ. ಉದ್ದೀಪಕ ಸಾಮಾನ್ಯೀಕರಣ, ಅನುಕ್ರಿಯೆ ಸಾಮಾನ್ಯೀಕರಣ, ಉದ್ದೀಪಕ ವಿಭೇದೀಕರಣ, ಪ್ರಾಯೋಗಿಕ ಅಳಿವು ಅಂತ ಇದೆ. ಸೊ 102ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ರೈಟ್ ಆನ್ಸರು.
ನೆಕ್ಸ್ಟ್ 103, ಪ್ರಯೋಗಾತ್ಮಕವಾಗಿ ಅಳಿಸಲಾದ ಅನುವರ್ತನೆ ಒಂದು ಸಾಮಾನ್ಯವಾಗಿ ಪುನಃ ಮರುಕಳಿಸುವ ವಿದ್ಯಮಾನವನ್ನು ಹೇಗೆ ಕರೆಯುತ್ತಾರೆ ಅಂತ. ಪ್ರಯೋಗಾತ್ಮಕವಾಗಿ ಅಳಿಸಲಾದ ಅನುವರ್ತನೆ ಒಂದು ಸಾಮಾನ್ಯವಾಗಿ ಪುನಃ ಮರುಕಳಿಸುವ ವಿದ್ಯಮಾನವನ್ನು ಹೇಗೆ ಕರೆಯುತ್ತಾರೆ? ಅಳಿಯುವಿಕೆ, ಸ್ವತಃಸ್ಫೂರ್ತತೆ, ಸ್ವಾಭಾವಿಕ ಮರಳಿ ಪಡೆಯುವಿಕೆ, ರೂಪಿಸುವಿಕೆ ಅಂತ ಇದೆ. 103ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಸ್ವಾಭಾವಿಕ ಮರಳಿ ಪಡೆಯುವಿಕೆ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 104ನೇ ಪ್ರಶ್ನೆಗೆ ಕ್ವಶನ್ ನಂಬರ್ 104, ಅನುಬಂಧನ ತಂತ್ರವನ್ನು ಬಳಸಿ ಮಗುವಿನಲ್ಲಿ ಭಯ ಉದ್ದೀಪಿಸುವ ಹಾಗೂ ಅದನ್ನು ಹೋಗಲಾಡಿಸುವ ಪ್ರಯೋಗವನ್ನು ಮೊದಲು ಕೈಗೊಂಡ ಮನೋವಿಜ್ಞಾನಿ ಅಂತ. ಅನುಬಂಧನ ತಂತ್ರವನ್ನು ಬಳಸಿ ಮಗುವಿನಲ್ಲಿ ಭಯ ಉದ್ದೀಪಿಸುವ ಹಾಗೂ ಅದನ್ನು ಹೋಗಲಾಡಿಸುವ ಪ್ರಯೋಗವನ್ನು ಮೊಟ್ಟ ಮೊದಲ ಬಾರಿಗೆ ಕೈಗೊಂಡಂಥ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಬ್ರಿಡ್ಜಸ್, ಸ್ಕಿನ್ನರ್, ಗೆಜೆಲ್ ಮತ್ತು ವ್ಯಾಟ್ಸನ್ ಅಂತ ಇದೆ. 104 ಆಪ್ಷನ್ ಡಿ ಇದೆಯಲ್ಲ, ವಾಟ್ಸನ್, ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 105ನೇದು, ವಾಟ್ಸನ್ ಅಂದರೆ ಈ ಒಂದು ವಿಡಿಯೋ ಸರಣಿಯ ಕಲಿಕೆ ಅಂತಕ್ಕಂಥ ಒಂದು ಪಾಠದ ವಿಡಿಯೋ ಸರಣಿಯ ಅಂದರೆ ಇದು 17ನೇ ವಿಡಿಯೋ ಸರಣಿ ಏನಿದೆ, ಈ ಒಂದು ಸರಣಿಯ ಕಡೆಯ ಪ್ರಶ್ನೆ ಇದು. ಸುಮಾರು 56 ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರವನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಕಂಡುಕೊಂಡಿದ್ದೀವಿ. ಸೊ 105ನೇ ಪ್ರಶ್ನೆ ಇದು, ವಾಟ್ಸನ್ ಭಯವನ್ನು ಅನುಬಂಧಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡಿದನು. ಆ ಮಗುವಿನ ಹೆಸರೇನು ಅಂತ. ವಾಟ್ಸನ್ ಅಂತಕ್ಕಂಥವನು ಭಯವನ್ನು ಅನುಬಂಧಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡ್ತಾನೆ, ಆ ಮಗುವಿನ ಹೆಸರೇನು ಅಂತ ಕೇಳಿದರೆ 105ನೇ ಪ್ರಶ್ನೆ, ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ, ಆಲ್ಬರ್ಟ್ ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಆಲ್ಬರ್ಟ್ ಇಸ್ ರೈಟ್ ಆನ್ಸರ್ ಆಫ್ ದಿಸ್ 105 ಕ್ವಶನ್. ಸೊ ಇಲ್ಲಿಗೆ 17ನೇ ವಿಡಿಯೋ ಸೆಷನ್ ಕಂಪ್ಲೀಟ್ ಆಗಿದೆ ಇಲ್ಲಿ. ಸೊ ಮುಂದಿನ ವಿಡಿಯೋ ಸೆಷನ್ಸಲ್ಲಿ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಟಿನ್ಯೂ ಆಗ್ತದೆ. ಸೊ ದಯಮಾಡಿ ಯಾರೆಲ್ಲ ಇಷ್ಟೊತ್ತು ವಾಚ್ ಮಾಡಿದ್ರಿ, ಮರಿದೇನೆ ತಪ್ಪದೇನೆ, ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಮಾಡ್ತಕ್ಕಂಥ ಶೇರ್ ಏನಿದೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದು ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಖಂಡಿತವಾಗಲೂ ಅದು ಸಾರ್ಥಕತೆ ಆಗಬೇಕು, ಒಂದು ತೃಪ್ತಿ ನಮಗಾಗಬೇಕು ಅಂದರೆ ನೀವು ಶೇರ್ ಮಾಡಲೇಬೇಕಾಗುತ್ತೆ. ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ಅಲ್ಲೂ ಎಲ್ಲ TET ಗೆ ಸಂಬಂಧಪಟ್ಟ ವೀಡಿಯೋವನ್ನು ವಾಚ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲವೂ ಇದೆ ಫೇಸ್ಬುಕ್ದು, ಅದನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.